ಇವಾಗ ತಾನೇ ಓ ಅನ್ನೋದು ಮೂವಿ ನೋಡ್ಕೊಂಡು ಬಂದೆ. ಅದು ಓ ಅಲ್ಲ, ಓ ಅಷ್ಟು ತುಂಬ ಅಂದರೆ ಒಂದು ಸಸ್ಪೆನ್ಸ್ ಮೂವಿ. ಒಂದು ಬುಕ್ಕಲ್ಲಿರೋ ಕಥೆನ ಯಾವ ಥರ ಬರೆದಿದ್ದಾರೆ ಅಂದರೆ, ದೆವ್ವ ಅಂದರೆ ನಿಜವಾಗ್ಲೂ ಗುರು. ಫಸ್ಟು ಮೂವಿ ನೋಡೋಕೆ ಮೊದಲೇ ಒಂದು ಎರಡು ಎಲ್ಲ ಮಾಡ್ಬಿಟ್ಟು ಬಂದು ನೋಡಿ ಮೂವಿನ, ಇಲ್ಲಾಂದರೆ ಅಲ್ಲೇ ಮಾಡ್ಕೊಳ್ಳೋದಂತೂ ಫಿಕ್ಸು, ಗ್ಯಾರಂಟಿ. ಅಷ್ಟು ಭಯ ಆಗುತ್ತೆ. ಬಟ್ ಭಯ ಅನ್ನೋದಕ್ಕಿಂತ ಕ್ಯೂರಿಯಾಸಿಟಿ ಜಾಸ್ತಿ, ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ. ಮಿಲನಾ ನಾಗರಾಜ್ ಅವರು ಈ ರೀತಿ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಗುರು ನಾನು. ಖಂಡಿತವಾಗಿಯೂ ಅವರು ಹೊಸ ಪಾತ್ರದಲ್ಲಿ ನೋಡೋಕ್ಕೆ ನಮಗೂ ತುಂಬ ಖುಷಿಯಾಯಿತು. ಸಿದ್ದು ಅವರು ಇವಾಗ ಬೆಳೀತಾರಂಥ ಪ್ರತಿಭೆ, ಹೊಸ ಹುಡುಗ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಅಮೃತ್ ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾನ ನೋಡಿ, ಎಲ್ಲರೂ ಇವಾಗ ದಿಲ್ಪಸಂದ್ ಅಂತ ಹೋಗ್ತಾಯಿದ್ರು, ಅದು ನಮ್ಮ ಕನ್ನಡ ಸಿನಿಮಾ. ಓ ಅನ್ನೋದು ನನಗೂ ಗೊತ್ತಿರಲಿಲ್ಲ, ಟ್ರೈಲರ್ ನೋಡಿ ಏನೋ ಅಂದ್ಕೊಂಡಿದ್ದೆ. ಬಟ್ ಈ ಸಿನಿಮಾ ತುಂಬ ಇಂಟ್ರೆಸ್ಟಂಗೆ ಇದೆ. ಮತ್ತು ಚಿಕ್ಕ ಮಕ್ಕಳು ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ಅಲ್ವಾ. ತುಂಬ ಚೆನ್ನಾಗಿದೆ ಸರ್, ಎಲ್ಲರೂ ಬಂದು ನೋಡಿ ಮಾತಾಡಪ್ಪ. ಬುಕ್ ಮುಟ್ಟಿದ್ರೆ ಮನುಷ್ಯನ ಮೈಯೆಲ್ಲ ಎರಚಡಿ ಇದಾಗ್ಬಿಡುತ್ತೆ. ಯಾಕಂದ್ರೆ 19 ಅಂದ್ರೆ ಅದು ಓಲ್ಡ್ ಬುಕ್ನ ಯಾವ ತರ ಇದನ್ ಮಾಡಿದಾರಲ್ಲಿ ಈ ತರ ಎಲ್ಲ ಇತ್ತ, ಅದು ನಮಗ್ ಗೊತ್ತಿರ್ಲಿಲ್ಲ. ಈ ತರ ಇದೆ ಅಂತ ನಂಬ್ಕೊಂಡ್ರೆ ನಮ್ಗೆ ನೈಟ್ ಒಬ್ಬೊಬ್ಬನೇ ನೋಡೋಕ್ ಭಯ ಆಗುತ್ತೆ. ಇವಾಗ ಆ ತರ ಆಗಿದೆ ಫಿಲ್ಮ್ನ ನೋಡಿ. ಧೈರ್ಯವಾಗಿರೋರು, ಹೃದಯ ಗಟ್ಟಿ ಇರೋರು ಬಂದು ಸಿನಿಮಾ ನೋಡಿ, ಇಲ್ಲಾಂದ್ರೆ ಹಾರ್ಟ್ ಅಟ್ಯಾಕ್ ಇರೋರು ಯಾರು ಇದ್ರೆ ದಯವಿಟ್ಟು ಬಂದು ನೋಡಕ್ ಹೋಗ್ಬೇಡಿ ಸರ್. ಯಾಕಂದ್ರೆ ಪಕ್ಕದಲ್ಲಿ ಯಾರು ಫಿಲ್ಮ್ ನೋಡ್ಬೇಕಾದ್ರೆ ಪಕ್ಕದಲ್ಲಿ ಯಾರು ಬ್ಲಾಕ್ ಡ್ರೆಸ್ ಹಾಕೊಂಡ್ ಬಂದ್ರು ಮೈಯೆಲ್ಲ ಪರ್ಚಾಡ್ದಂಗೆ ಆಗ್ಬಿಡುತ್ತೆ. ಯಾಕಂದ್ರೆ ಫ್ಲೈಟ್ಗೆ ಅಷ್ಟೇ ನರ ಬೇಕು, ಮತ್ತೆ ಏನಾರ ಆದ್ರೆ ಹೋಯ್ತಾನೆ ಗ್ಯಾರಂಟಿ. ಯಾವಾಗ ಏನಾರ ಅನ್ಸುತ್ತೆ ಅಂದ್ರೆ ನೈಟ್ ಎಲ್ಲಾರ ಇನ್ನು ಒಬ್ಬೊಬ್ಬನ ಓಡಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಸರ್ ತುಂಬಾ ಚೆನ್ನಾಗಿದೆ ಸಸ್ಪೆನ್ಸ್ ಮೂವಿ, ಆಲ್ ದ ಬೆಸ್ಟ್. ಮೂವಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ಪ್ಲೀಸ್ ಬಂದು ನೋಡಿ. ಚೆನ್ನಾಗಿದೆ, ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಮೂವಿ. ಮೂವಿ ಚೆನ್ನಾಗಿದೆ, ಟೋಟಲಿ ಇಟ್ ಇಸ್ ಡಿಫರೆಂಟ್, ನೀಡ್ ಆಫ್ ದಿ ಅವರ್. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ, ತುಂಬ ದಿನ ಆದಮೇಲೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಮೂವಿ ನೋಡ್ದಂಗೆ ಆಯಿತು. ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಲ್ಲಿ ಈ ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ಥಿಯೇಟ್ರಲ್ಲಿ ನೀವು ಭಯ ಅನ್ನೋದು ಏನು ಇಫೆಕ್ಟ್ ಇದೆಯಲ್ಲ, ಚಿಕ್ಕ ಮಕ್ಕಳಲ್ಲ ದೊಡ್ಡವರು ಕೂಡ ಭಯ ಪಡೋಂಗಿದೆ. ಚೆನ್ನಾಗಿದೆ ಮೂವಿ, ಸೂಪರ್ ಡೂಪರ್ ಮೂವಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ.